ಬಡವರ ಕಣ್ಣೀರು ಒರೆಸಲು ಮುಂದಾದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ರಾಜಕೀಯದುದ್ದಕ್ಕೂ ಬಡವರ ಅಭಿವೃದ್ಧಿಗೆ ದಳಪತಿ ಪಣ ತೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಬಡ ಜನರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮತ್ತೊಂದು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅತಿ ವಿರಳ ಕಾಯಿಲೆಯಿಂದ ಬಳಲ್ತಾ ಇರುವ ಬಡವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರಿಗೆ 25 ಲಕ್ಷ ರೂಪಾಯಿ ಅನ್ನ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಲೇ ಆರ್ಥಿಕ ನೆರವು ಕೂಡ ಸಿಗಲಿದೆ ಕೇವಲ 24 ಗಂಟೆಯೊಳಗೆ ಪರಿಹಾರ ನೀಡೋದಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಎಲ್ಲಾ ಸಮಸ್ಯೆಗಳಿಗೆ ಪಂಚರತ್ನ ಯೋಜನೆಯಿಂದಲೇ ಪರಿಹಾರ ಸಿಗುತ್ತೆ ಬಡವರ ಕಣ್ಣೀರು ಒರೆಸಲು ಈ ರೀತಿಯಾದ ಯೋಜನೆಯನ್ನ ಜಾರಿಗೆ ತರ್ತೇವೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಭರವಸೆ ನೀಡಿದ್ದಾರೆ ಅತಿ ವಿರಳ ಕಾಯಿಲೆಯಿಂದ ಬಳಲ್ತಾ ಇರುವ ಬಡವರಿಗೆ 25 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡೋಕೂ ಕೂಡ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಲೇ ಕೇವಲ 24 ಗಂಟೆಯೊಳಗೆ ಪರಿಹಾರವನ್ನ ನೀಡಲಾಗುತ್ತೆ ಅಷ್ಟೇ ಅಲ್ಲದೆ ಕ್ಷೇಮ ನಿಧಿ ಎನ್ನುವಂತದಾಗಿ ಈ ಯೋಜನೆಗೆ ಹೆಸರನ್ನ ಇಡಲಾಗಿದೆ ಈಗಾಗಲೇ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆಯ ಮೂಲಕ ಒಂದಷ್ಟು ಜನರಿಗೆ ಅನುಕೂಲವಾಗುವಂತ ಯೋಜನೆಯನ್ನು ತಂದಿದ್ದಾರೆ